ಹಾಯ್ ಹಲೋ ನಮಸ್ತೆ ನೀಟ್ಸ್ ಆಫ್ ಚಿಲ್ಡ್ರನ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಕನ್ನಡ ವ್ಯಾಕರಣ ವಿಭಾಗದಲ್ಲಿ ಹಿಂದಿನ ವಿಡಿಯೋದಲ್ಲಿ ಸಂಧಿಗಳ ಬಗ್ಗೆ ತಿಳ್ಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ಸಮಾಸಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸಮಾಸಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಒಂದೇ ಪದವಾಗುವುದನ್ನು ಸಮಾಸ ಎಂದು ಕರೆಯುತ್ತಾರೆ ಉದಾಹರಣೆ ಇರಿದಾದ ಪ್ಲಸ್ ತೊರೆ ಹೆದ್ದೊರೆ ಕೆರೆಗಳು ಪ್ಲಸ್ ಕಟ್ಟೆಗಳು ಪ್ಲಸ್ ಬಾವಿಗಳು ಕೆರೆ ಕಟ್ಟೆ ಬಾವಿಗಳು ಆನೆಗಳು ಕುದುರೆಗಳು ರಥಗಳು ಕಾಲಾಳು ಆನೆ ಕುದುರೆ ರಥ ಕಾಲಾಳುಗಳು ಹೀಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಒಂದೇ ಪದವಾಗುವುದನ್ನು ಸಮಾಸ ಎಂದು ಕರೆಯುತ್ತಾರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದೇ ಸಮಾಸ ಪೂರ್ವ ಪದದ ಅಂತ್ಯದಲ್ಲಿ ಕೆಲವೊಮ್ಮೆ ವಿರಳವಾಗಿ ವಿಭಕ್ತಿ ಪ್ರತ್ಯಯ ಇಲ್ಲದೆಯೂ ಇರಬಹುದು ಒಂದಷ್ಟು ಉದಾಹರಣೆಗಳನ್ನು ಗಮನಿಸಿದಾಗ ಮೈಯನ್ನು ಪ್ಲಸ್ ಮುಚ್ಚು ಮೈ ಮುಚ್ಚು ದ್ವಿತೀಯ ವಿಭಕ್ತಿ ಪ್ರತ್ಯಯ ಲೋಪವಾಗಿದೆ ಮೈಯನ್ನು ಅನ್ನು ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಸ್ವಾಮಿಗೆ ಪ್ಲಸ್ ದ್ರೋಹ ಸ್ವಾಮಿ ದ್ರೋಹ ಚತುರ್ಥ ವಿಭಕ್ತಿ ಪ್ರತ್ಯಯ ಗೆ 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 ಲೋಪ ಆಗಿರೋದನ್ನ ಗಮನಿಸಬಹುದು ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ಬೆಟ್ಟದ ಅ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಇಲ್ಲಿ ಯಾವುದೇ ವಿಭಕ್ತಿ ಪ್ರತ್ಯಯ ಇಲ್ಲ ಈ ಒಂದು ಉದಾಹರಣೆಯಲ್ಲಿ ಸಮಾಸವಾಗುವಾಗ ಪದದೊಂದಿಗೆ ಸಂಸ್ಕೃತ ಪದವೇ ಸೇರಬೇಕು ಕನ್ನಡ ಪದದೊಂದಿಗೆ ಕನ್ನಡ ಪದವೇ ಸೇರಬೇಕು ಸಂಸ್ಕೃತ ಪದಕ್ಕೆ ಕನ್ನಡ ಕನ್ನಡ ಪದಕ್ಕೆ ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಿದರೆ ಅದನ್ನು ಅರಿಸಮಾಸ ಎನ್ನುತ್ತಾರೆ ಆದರೆ ಪೂರ್ವದ ಕವಿಗಳು ಪ್ರಯೋಗಿಸಿದ್ದರೆ ಬಿರುದಾವಳಿಗಳಾಗಿದ್ದರೆ ಮತ್ತು ಕ್ರಿಯಾ ಸಮಾಸಗಳಾಗಿದ್ದರೆ ದೋಷವಿಲ್ಲ ಸಮಾಸ ಪ್ರಕ್ರಿಯೆಯಲ್ಲಿ ಮೊದಲ ಪದವನ್ನು ಪೂರ್ವ ಪದ ಎಂದು ನಂತರದ ಪದವನ್ನು ಉತ್ತರ ಪದ ಅಥವಾ ಪರಪದ ಎಂದು ಕರೆಯುತ್ತಾರೆ ಎರಡೂ ಪದಗಳು ಕೂಡಿಸಿದ ಪದವನ್ನು ಸಮಸ್ತ ಪದ ಅಥವಾ ಸಮಾಸ ಪದ ಎನ್ನುತ್ತಾರೆ ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹ ವಾಕ್ಯ ಎಂದು ಕರೆಯುತ್ತಾರೆ ಪೂರ್ವ ಪದ ಉತ್ತರ ಪದ ಸಮಸ್ತ ಪದ ಪೂರ್ವ ಪದ ಹೂವಿನ ಉತ್ತರ ಪದ ತೋಟ ಹೂದೋಟ ಹೀಗೆ ಪೂರ್ವ ಪದ ಉತ್ತರ ಪದ ಮತ್ತೆ ಸಮಸ್ತ ಪದ ಪೂರ್ವ ಪದ ಪಿರಿದು ಇದ್ರೆ ಉತ್ತರ ಪದ ಮರ ಸಮಸ್ತ ಪದ ಪೆರ್ಮರ ಒಂದು ಪ್ಲಸ್ ಕಣ್ಣು ಒಕ್ಕಣ್ಣು ಸಾಕ್ಷಿಯನ್ನು ಪ್ಲಸ್ ಮಾಡು ಸಾಕ್ಷಿ ಮಾಡು ನೇಯ್ದುದು ಪ್ಲಸ್ ವಸ್ತ್ರ ನೇಯ್ದ ವಸ್ತ್ರ ಕನ್ನಡದಲ್ಲಿ ಒಟ್ಟು ಎಂಟು ವಿಧದ ಸಮಾಸಗಳು ಬಳಕೆಯಲ್ಲಿವೆ ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಬಹುರ್ವೀಹಿ ಸಮಾಸ ಅಂಶಿ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸಗಳಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ ಅಂಶಿ ಸಮಾಸದಲ್ಲಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತದೆ ದ್ವಂದ್ವ ಸಮಾಸದಲ್ಲಿ ಎಲ್ಲಾ ಪದಗಳ ಅರ್ಥ ಪ್ರಧಾನವಾಗಿರುತ್ತೆ ಬಹುರ್ವೀಹಿ ಸಮಾಸದಲ್ಲಿ ಅನ್ಯ ಪದದ ಅರ್ಥ ಪ್ರಧಾನವಾಗಿರುತ್ತೆ ಮೊದಲದಾಗಿ ತತ್ಪುರುಷ ಸಮಾಸ ಪೂರ್ವ ಮತ್ತು ಉತ್ತರ ಪದಗಳೆರಡೂ ನಾಮಪದಗಳಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎನ್ನುತ್ತಾರೆ ಉದಾಹರಣೆ ತತ್ಪುರುಷ ಸಮಾಸ ಇಸ್ ಈಕ್ವಲ್ಸ್ ಟು ನಾಮಪದ ಪ್ಲಸ್ ನಾಮಪದ ಪ್ರಧಾನವಾಗಿರುತ್ತೆ ಉದಾಹರಣೆಗಳನ್ನು ಗಮನಿಸಿದಾಗ ಅರಸನ ಪ್ಲಸ್ ಮನೆ ಅರಮನೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ
ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ ಹಗಲಿನಲ್ಲಿ ಪ್ಲಸ್ ಕನಸು ಹಗಲು ಗನಸು ಕಣ್ಣಿನಿಂದ ಪ್ಲಸ್ ಕುರುಡ ಕಣ್ಗುರುಡ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಹಾಗೆ ಮತ್ತೊಂದಿಷ್ಟು ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳನ್ನು ನೋಡಿದಾಗ ತೈಲ ಬಿಂದುಗಳು ತಲೆನೋವು ಸ್ವಾಮಿದ್ರೋಹ ಪೂದೋಟ ಬೆಟ್ಟದಾವರೆ ದೈವಭಕ್ತಿ ಪರಧನ ಕಾಲುಬಳೆ ಕರ್ಮಧಾರಯ ಸಮಾಸಕ್ಕೆ ಹೋಗೋಣ ಪೂರ್ವಪದ ಮತ್ತು ಉತ್ತರ ಪದಗಳು ವಿಶೇಷಣ ವಿಶೇಷ್ಯ ಸಂಬಂಧದಿಂದ ಕೂಡಿದ್ದರೆ ಅದನ್ನು ಕರ್ಮಧಾರಯ ಸಮಾಸ ಎನ್ನುತ್ತಾರೆ ಕರ್ಮಧಾರಯ ಸಮಾಸದ ಫಾರ್ಮುಲಾ ಹೀಗಿದೆ ವಿಶೇಷಣ ಪ್ಲಸ್ ನಾಮಪದ ಪ್ರಧಾನವಾಗಿರುತ್ತೆ ಉತ್ತರ ಪದ ನಾಮಪದವಾಗಿದ್ದು ಪೂರ್ವಪದ ಅದರ ವಿಶೇಷಣ ಆಗಿರಬೇಕು ಉದಾಹರಣೆ ಇರಿದು ಪ್ಲಸ್ ಮರ ಹೆಮ್ಮರ ಮೆಲ್ಲಿತು ಪ್ಲಸ್ ನುಡಿ ಮೆಲ್ನುಡಿ ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ ಇರಿದು ಪ್ಲಸ್ ಜೇನು ಹೆಜ್ಜೇನು ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಇನಿದು ಪ್ಲಸ್ ಮಾವು ಇಮ್ಮಾವು ಮತ್ತೊಂದಿಷ್ಟು ಉದಾಹರಣೆಗಳನ್ನು ಗಮನಿಸಿದಾಗ ಇಮ್ಮಾವು ಹೊಸಗನ್ನಡ ಕಟ್ಟೆ ಕಾಂತ ಪೆರ್ಮರ ಹೆದ್ದೊರೆ ಮೇಲ್ವಾತು ಅತಿಕುಟಿಲ ಪೆರ್ಮಗ ನಲ್ಗುದುರೆ ದಿವ್ಯ ಶರಾಳಿ ಇವೆಲ್ಲ ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆಗಳು ದ್ವಿಗು ಸಮಾಸಕ್ಕೆ ಹೋಗೋಣ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನು ದ್ವಿಗು ಸಮಾಸ ಎನ್ನುತ್ತಾರೆ ದ್ವಿಗು ಸಮಾಸ ಹೀಗಿರುತ್ತೆ ಸಂಖ್ಯಾವಾಚಕ ಪೂರ್ವ ಪದ ಸಂಖ್ಯಾವಾಚಕ ಉತ್ತರ ಪದ ನಾಮಪದ ಪ್ರಧಾನವಾಗಿರುತ್ತೆ ಉದಾಹರಣೆ ಎರಡು ಪ್ಲಸ್ ಮಡಿ ಇಮ್ಮಡಿ ಮೂರು ಪ್ಲಸ್ ಗಾವುದ ಮೂಗಾವುದ ನಾಲ್ಕು ಪ್ಲಸ್ ದೆಸೆ ನಾಲ್ದೆಸೆ ಪಂಚಗಳಾದ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಷಟ್ ಪ್ಲಸ್ ಕೋನ ಷಟ್ ಕೋನ ಸಪ್ತಗಳಾದ ಸ್ವರಗಳು ಸಪ್ತ ಸ್ವರಗಳು ಹಾಗೆ ಮತ್ತೊಂದಿಷ್ಟು ಉದಾಹರಣೆಗಳನ್ನು ಗಮನಿಸಿದಾಗ ಮೂಗಾವುದ ಸಪ್ತ ಸ್ವರಗಳು ಪಂಚೇಂದ್ರಿಯ ನವರಾತ್ರಿ ನಾಲ್ವಡಿ ಮುಕ್ಕಣ್ಣು ಒಕ್ಕಣ್ಣು ಇಮ್ಮಡಿ ಮುಮ್ಮಡಿ ತ್ರಿಕೋನ ಈ ಎಲ್ಲ ಪದಗಳು ದ್ವಿಗು ಸಮಾಸಕ್ಕೆ ಉದಾಹರಣೆಗಳು ದ್ವಂದ್ವ ಸಮಾಸಕ್ಕೆ ಹೋಗೋಣ ಪೂರ್ವ ಪದ ಮತ್ತು ಉತ್ತರ ಪದಗಳೆರಡು ನಾಮಪದಗಳಾಗಿದ್ದು ಎರಡೂ ಪದಗಳ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಎನ್ನುತ್ತಾರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿ ಇರುವ ಸಮಾಸವೇ ದ್ವಂದ್ವ ಸಮಾಸ ಸಮಾಸ ಹೀಗಿರುತ್ತೆ ನಾಮಪದ ಪೂರ್ವಪದ ಮತ್ತು ಉತ್ತರ ಪದಗಳೆರಡೂ ಕೂಡ ನಾಮಪದಗಳಾಗಿದ್ದು ಎರಡೂ ಕೂಡ ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ ಉದಾಹರಣೆಗಳನ್ನು ನೋಡಿದಾಗ ದ್ವಂದ್ವ ಸಮಾಸದಲ್ಲಿ ಕೆರೆಯೂ ಕಟ್ಟೆಯೂ ಬಾವಿಯೂ ಕೆರೆಕಟ್ಟೆ ಬಾವಿಗಳು ಆನೆಯೂ ಕುದುರೆಯೂ ಒಂಟೆಯೂ ಆನೆ ಕುದುರೆ ಒಂಟೆಗಳು ಗಿಡವೂ ಮರವೂ ಬಳ್ಳಿಯೂ ಗಿಡ ಮರ ಬಳ್ಳಿಗಳು ಗಿರಿಯೂ ಪ್ಲಸ್ ವನವು ದುರ್ಗವು ಗಿರಿವನ ದುರ್ಗಗಳು ಕರಿಯು ಪ್ಲಸ್ ತುರಗವು ಪ್ಲಸ್ ರಥವು ಕರಿ ತುರಗ ರಥಗಳು ಸೂರ್ಯನು ಪ್ಲಸ್ ಚಂದ್ರನು ಸೂರ್ಯ ಚಂದ್ರರು ಮತ್ತೊಂದಿಷ್ಟು ಉದಾಹರಣೆಗಳನ್ನು ನೋಡಿದಾಗ ಗಿರಿವನ ದುರ್ಗಗಳು ಸೂರ್ಯ ಚಂದ್ರರು ಸೂರ್ಯ ಚಂದ್ರ ನಕ್ಷತ್ರಗಳು ಮಾದ್ರ ಮಾಗದ ಯಾದವರು ಗುಡುಗು ಸಿಡಿಲು ಮಿಂಚುಗಳು ಕರಿ ತುರಗ ರಥಗಳು ಕೆರೆಕಟ್ಟೆ ಬಾವಿಗಳು ಗಿರಿವನ ದುರ್ಗಗಳು ಕರಿ ತುರಗ ರಥಗಳು ಪಾರ್ಥ ಭೀಮರು ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆಗಳು ಇನ್ನು ಬಹುರ್ವೀಹಿ ಸಮಾಸಕ್ಕೆ ಹೋಗೋಣ ಪೂರ್ವ ಪದ ಮತ್ತು ಉತ್ತರ ಪದಗಳೆರಡೂ ನಾಮಪದಗಳಾಗಿದ್ದು ಎರಡೂ ಪದಗಳ ಅರ್ಥ ಪ್ರಧಾನವಾಗಿರದೆ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿದ್ದರೆ ಬಹುರ್ವೀ ಸಮಾಸ ಎನ್ನುತ್ತಾರೆ ಅದರ ಪೂರ್ವ ಪದ ಮತ್ತೆ ಉತ್ತರ ಪದಗಳೆರಡೂ ಕೂಡ ನಾಮಪದಗಳಾಗಿದ್ದು ಪೂರ್ವಪದ ಮತ್ತೆ ಉತ್ತರ ಪದ ಎರಡೂ ಕೂಡ ನಾಮಪದಗಳಾಗಿದ್ದು ಎರಡೂ ಕೂಡ ಬೇರೊಂದು ಪದದ ಅರ್ಥದ ಪ್ರಧಾನವಾಗಿದ್ದರೆ ಅದನ್ನು ಬಹುರ್ವೀಹಿ ಸಮಾಸ ಎನ್ನುತ್ತಾರೆ ಉದಾಹರಣೆಗಳನ್ನು ನೋಡಿದಾಗ ಮುಕ್ಕಣ್ಣ ಮೂರು ಕಣ್ಣು ಉಳ್ಳವನು ಶಿವ ಹಣೆಗಣ್ಣ ಹಣೆಯಲ್ಲಿ ಕಣ್ಣುಳ್ಳವ ಶಿವ ನಾಲ್ಮೊಗ ನಾಲ್ಕು ಮೊಗ ಉಳ್ಳವನು ಬ್ರಹ್ಮ ಚಕ್ರಪಾಣಿ ಚಕ್ರವು ಪಾಣಿಯಲ್ಲಿ ಉಳ್ಳವನು ವಿಷ್ಣು ಪಾಲನೇತ್ರ ಪಾಲದಲ್ಲಿ ನೇತ್ರ ಉಳ್ಳವನು ಶಿವ
ಹೀಗೆ ಮತ್ತೊಂದಿಷ್ಟು ಉದಾಹರಣೆಗಳನ್ನು ಗಮನಿಸಿದಾಗ ಘಟಸಂಭೂತ ಚಕ್ರಪಾಣಿ ಗಾಂಡೀವಿ ಮುರಾರಿ ಪವನನಂದನ ಮಹೀಪತಿ ಹಣೆಗಣ್ಣ ಮೇದಿನಿಪತಿ ಅಬ್ಜೋದರ ದಿನಪಸುತ ಮುಕ್ಕಣ್ಣ ಇನತನೂಜ ಧನುಜರಿಪು ಮದಾಂಧ ಅಂತಕಾತ್ಮಜ ರಾಜೀವ ಸಖ ಈ ಎಲ್ಲ ಪದಗಳು ಬಹುರ್ವಿ ಸಮಾಸಕ್ಕೆ ಉದಾಹರಣೆಗಳು ಅಂಶಿ ಸಮಾಸಕ್ಕೆ ಹೋಗೋಣ ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವಪದದ ಅರ್ಥ ಪ್ರಧಾನಗಳುಳ್ಳ ಅಂಶಿ ಸಮಾಸ ಈ ಸಮಾಸವನ್ನು ಅವ್ಯಯೀ ಭಾವ ಸಮಾಸವೆಂತಲೂ ಕರೆಯುವರು ಪೂರ್ವಪದ ನಾಮಪದವಾಗಿದ್ದು ಉತ್ತರ ಪದ ಪೂರ್ವಪದದ ಒಂದು ಅಂಶ ಭಾಗವಾಗಿರುತ್ತದೆ ಅಂದರೆ ನಾಮಪದ ಅದರ ಒಂದು ಅಂಶ ಪ್ರಧಾನವಾಗಿರುತ್ತೆ ಬಿಡಿಸಿ ಬರೆದಾಗ ಅಂಶಿ ಮೊದಲ ಅಂಶ ನಂತರ ಬರೆಯುತ್ತಾರೆ ಕೂಡಿಸಿ ಬರೆದಾಗ ಅಂಶ ಮೊದಲು ಅಂಶಿ ನಂತರ ಬರೆಯುತ್ತಾರೆ ಉದಾಹರಣೆ ನೋಡಿದಾಗ ಕೈಯ ಪ್ಲಸ್ ಅಡಿ ಅಂಗೈ ತಲೆಯ ಪ್ಲಸ್ ಮುಂದು ಮುಂದಲೆ ಹುಬ್ಬಿನ ಪ್ಲಸ್ ಕೊನೆ ಕೊನೆ ಹುಬ್ಬು ಬಾಗಿಲಿನ ಪ್ಲಸ್ ಮುಂದು ಮುಂಬಾಗಿಲು ರಾತ್ರಿಯ ಪ್ಲಸ್ ನಡು ನಡುರಾತ್ರಿ ಮತ್ತೊಂದಿಷ್ಟು ಅಂಶಿ ಸಮಾಸಕ್ಕೆ ಉದಾಹರಣೆಗಳನ್ನು ಗಮನಿಸಿದಾಗ ಅಂಗಾಲು ಮುಂಬಾಗಿಲು ಹಿಂದಲೆ ಅಂಗೈ ನಡುರಾತ್ರಿ ಮುಂಗಾಲು ಹಿಂಬಾಗಿಲು ಮುಂದಲೆ ಮುಂಗೈ ನಟ್ಟಡವಿ ಕಡೆಗಣ್ಣು ಕ್ರಿಯಾಸಮಾಸ ಪೂರ್ವಪದವು ನಾಮಪದವಾಗಿದ್ದು ಉತ್ತರ ಪದ ಕ್ರಿಯಾಪದವಾಗಿದ್ದರೆ ಅದು ಕ್ರಿಯಾಸಮಾಸ ಕ್ರಿಯಾಸಮಾಸ ಪೂರ್ವಪದ ನಾಮಪದ ಉತ್ತರ ಪದ ಕ್ರಿಯಾಪದ ಆಗಿದ್ದರೆ ಅದನ್ನ ಕ್ರಿಯಾಸಮಾಸ ಅಂತೇಳಿ ಕರ್ಕೊಳ್ತೀವಿ ಕ್ರಿಯಾಸಮಾಸದಲ್ಲಿ ಪೂರ್ವಪದವು ಹೆಚ್ಚಾಗಿ ದ್ವಿತೀಯ ವಿಭಕ್ತಿಯಿಂದ ಕೂಡಿರುತ್ತದೆ ಕೆಲವೊಮ್ಮೆ ಬೇರೆ ಇರಬಹುದು ಉದಾಹರಣೆಗಳನ್ನು ಗಮನಿಸಿದಾಗ ಕಣ್ಣನ್ನು ಪ್ಲಸ್ ತರೆ ಕಣ್ದೆರೆ ಮನೆಯನ್ನು ಪ್ಲಸ್ ಕಟ್ಟಿದನು ಮನೆ ಕಟ್ಟಿದನು ಮೈಯನ್ನು ಪ್ಲಸ್ ಮರೆತ ಮೈ ಮರೆತು ಕೈಯಂ ಪ್ಲಸ್ ಪಿಡಿದು ಕೈ ಬಿಡಿದು ಮೈಯನ್ನು ಪ್ಲಸ್ ತಡವಿ ಮೈ ದಡವಿ ಬಟ್ಟೆಯನ್ನು ಪ್ಲಸ್ ತೋರು ಬಟ್ಟೆ ದೋರು ಮತ್ತೊಂದಿಷ್ಟು ಕ್ರಿಯಾಸಮಾಸಕ್ಕೆ ಉದಾಹರಣೆಗಳನ್ನು ನೋಡಿದಾಗ ಮೈ ಮುಚ್ಚು ಕಂಗೆಡು ಸಾಕ್ಷಿ ಮಾಡಿ ಮೋಸ ಮಾಡು ಹೊಗೆದೋರು ಬಿಲ್ದಿರುವ ನೇರಿಸಿ ಕೈಗೊಳ್ಳುವುದು ಬಲವಂದು ಕೈಯಾನು ಸೋಳ್ಗೇಳಿ ಕಲ್ಗುಡಿದ ನಂತರ ಗಮಕ ಸಮಾಸ ಪೂರ್ವಪದ ಸರ್ವನಾಮ ಅಥವಾ ಕೃದಂತವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನು ಗಮಕ ಸಮಾಸ ಎನ್ನುತ್ತಾರೆ ಹೀಗಿರುತ್ತೆ ಅದರ ಪೂರ್ವಪದ ಸರ್ವನಾಮ ಅಥವಾ ಕೃದಂತ ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನು ಗಮಕ ಸಮಾಸ ಅಂತೇಳಿ ಕರ್ಕೊಳ್ತೀವಿ ಉದಾಹರಣೆ ಪೂರ್ವಪದ ಸರ್ವನಾಮವಾಗಿರುವುದಕ್ಕೆ ಅದು ಪ್ಲಸ್ ಮನೆ ಆ ಮನೆ ಇವನು ಪ್ಲಸ್ ಮನುಷ್ಯ ಈ ಮನುಷ್ಯ ಅಂದರೆ ಪೂರ್ವಪದ ಕೃದಾಂತವಾಗಿರುವುದಕ್ಕೆ ಮಾಡಿದುದು ಪ್ಲಸ್ ಅಡಿಗೆ ಮಾಡಿದಡಿಗೆ ತಿಂದಿದ್ದುದು ಪ್ಲಸ್ ಕೂಳು ತಿಂದ ಕೂಳು ಮತ್ತೊಂದಿಷ್ಟು ಉದಾಹರಣೆಗಳನ್ನು ಗಮನಿಸಿದಾಗ ಆ ಹುಡುಗ ಆ ಕಲ್ಲು ಈ ಮುದುಕಿ ಈ ಬೆಕ್ಕು ಈ ಹುಡುಗಿ ಆ ಮರ ಮಾಡಿದಡಿಗೆ ತಿಂದ ಕೂಳು ಸಿಡಿಮದ್ದು ನೇಯ್ದ ವಸ್ತ್ರ ಬೆಂದ ಬೇಳೆ ಗಮಕ ಸಮಾಸಕ್ಕೆ ಉದಾಹರಣೆಗಳು ಮತ್ತೆ ಇನ್ನೊಮ್ಮೆ ರೀಕ್ಯಾಪ್ಚುಲೇಷನ್ ಮಾಡ್ತಾ ಹೋಗೋಣ ತತ್ಪುರುಷ ಸಮಾಸ ನಾಮಪದ ಮತ್ತು ನಾಮಪದ ಪ್ರಧಾನವಾಗಿರುತ್ತವೆ ಎರಡೂ ಕೂಡ ಕರ್ಮಧಾರೆಯ ಸಮಾಸದಲ್ಲಿ ವಿಶೇಷಣ ಪ್ಲಸ್ ನಾಮಪದ ಇರುತ್ತೆ ಹಾಗೆ ದ್ವಿಗು ಸಮಾಸದಲ್ಲಿ ಸಂಖ್ಯಾವಾಚ ಮತ್ತೆ ನಾಮಪದ ಇರುತ್ತೆ ದ್ವಂದ್ವ ಸಮಾಸದಲ್ಲಿ ನಾಮಪದ ಮತ್ತೆ ನಾಮಪದ ಇನ್ನು ಬಹುರ್ವೀಹಿ ಸಮಾಸದಲ್ಲಿ ನಾಮಪದ ಮತ್ತೆ ನಾಮಪದ ಎರಡೂ ಕೂಡ ಪ್ರಧಾನವಾಗಿರುತ್ತವೆ ಅಂಶಿ ಸಮಾಸದಲ್ಲಿ ನಾಮಪದ ಮತ್ತು ಅಂಶ ಇರುತ್ತೆ ಕ್ರಿಯಾ ಸಮಾಸದಲ್ಲಿ ನಾಮಪದ ಮತ್ತೆ ಕ್ರಿಯಾಪದ ಇರುತ್ತೆ ಗಮಕ ಸಮಾಸದಲ್ಲಿ ಸರ್ವನಾಮ ಪ್ಲಸ್ ಕೃದಂತ ಮತ್ತೆ ನಾಮಪದ ಪ್ರಧಾನವಾಗಿರುತ್ತೆ ಇಷ್ಟು ಈ ಒಂದು ವಿಡಿಯೋದಲ್ಲಿ ಸಮಾಸಗಳ ಬಗ್ಗೆ ತಿಳ್ಕೊಂಡ್ವಿ ಈ ಒಂದು ಸಮಾಸಗಳ ಕುರಿತಾಗಿ ಏನಾದರೂ ಡೌಟ್ಸ್ಗಳಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ
ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ಕನ್ನಡದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಸಿ ಇನ್ ದ ನೆಕ್ಸ್ಟ್ ಸೆಷನ್. ಬಾಯ್ ಬಾಯ್. ಟೇಕ್ ಕೇರ್.